ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡೋಣ। ಬೆಂಡೆಕಾಯಿ ಗ್ರೇವಿ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಬೆಂಡೆಕಾಯಿಯನ್ನ ತೊಳೆದು ಒರೆಸಿ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ। ಇರುವಂತ ಸಾಮಗ್ರಿ ಸಾಸಿವೆ, ಜೀರಿಗೆ ಪೌಡರ್, ಗರಂ ಮಸಾಲಾ ಪುಡಿ, ಧನಿಯಾ ಪೌಡರ್, ಅಚ್ಚಕಾರದ ಪುಡಿ, ಅರಿಶಿಣ, ಕಡಲೆ ಹಿಟ್ಟು, ಉಪ್ಪು, ಒಂದು 4 ಟೊಮ್ಯಾಟೊ ಈ ರೀತಿ ಮಿಕ್ಸಿ ಮಾಡಿ ತಗೊಂಡಿದ್ದೀನಿ, ಕಸ್ತೂರಿ ಮೇಥಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈಗ ಮಾಡುವಂತಹ ವಿಧಾನವನ್ನು ನೋಡೋಣ। ಬೆಂಡೆಕಾಯಿಗೆ ಅರ್ಧ ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ, 1 ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಅರ್ಧ ಟೀ ಸ್ಪೂನು ಖಾರ ಪುಡಿ। ಇದನ್ನು ಕೈಯಲ್ಲಿ ಹೀಗೆ ಬೆರೆಸ್ಕೊಳ್ಳೋಣ। ನೋಡಿ, ಬೆಂಡೆಕಾಯಿ ಮೇಲೆ ಒಂದು ಕೋಟಿಂಗ್ ಬರೋ ಥರ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗೋಗುತ್ತೆ। ಈಗ ಬಾಣಲಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ, ಹೆಚ್ಚಿಟ್ಕೊಂಡಿರುವಂತಹ ಬೆಂಡೆಕಾಯಿಯನ್ನು ಇದರಲ್ಲಿ ಕೋಟಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಮೀಡಿಯಮ್ ಗ್ಯಾಸಲ್ಲಿ ಇಟ್ಕೊಂಡು 70% ಇದರಲ್ಲೇ ಬೆಂದೋಗಬೇಕು ಬೆಂಡೆಕಾಯಿ, ಆ ರೀತಿ ನಾವು ಇದನ್ನು ಹುರ್ಕೊಳ್ಳೋಣ। ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ। ಇದೊಂದು 5 ನಿಮಿಷ ಆದರೂ ಹಿಡಿಸುತ್ತೆ ಬೇಯಕ್ಕೆ, ಈ ರೀತಿ ಉರಿತಾ ಇರಬೇಕು, ಇಲ್ಲಾಂದರೆ ತಳ ಅಂಟ್ಕೊಳ್ಳುತ್ತೆ, ಅದರಿಂದ ಈ ರೀತಿ ಕಲಿಸ್ತಾನೆ ಇರಬೇಕು। ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಬೇಯ್ತಾ ಬರ್ತಾ ಇದೆ। ನೋಡಿ ಬೆಂದೋಗಿದೆ, 70% ಇದು ಬೆಂದೋಗಿದೆ, ಕಲರು ಚೆನ್ನಾಗಿ ಬಂದಿದೆ, ಕಡಲೆ ಹಿಟ್ಟು ಸಹ ಕಲರ್ ಚೆನ್ನಾಗಿ ಬಂದಿದೆ ನೋಡಿ। ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದುಕೊಂಡ್ಬಿಡೋಣ। ಅದೇ ಬಾಣಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಶುಂಠಿ, ಇದನ್ನು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ। ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ವಲ್ಲ ಟೊಮೆಟೊ ಹಣ್ಣು, ಆ ಪೇಸ್ಟು ಇದಕ್ಕೆ ಹಾಕ್ತಾ ಇದ್ದೀನಿ, ಅರಿಶಿನ, ಅಚ್ಚಕಾರ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಎಣ್ಣೆ ಬಿಡೋವರೆಗೂ ಇದನ್ನು ಹೀಗೆ ಬೇಯಿಸಬೇಕು। ನೋಡಿ ಹೀಗೆ 1 ಸ್ಪೂನ್ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ, ಬೆಲ್ಲ ನಿಮಗೆ ಇಷ್ಟ ಆದರೆ ಹಾಕೋಬಹುದು, ಇಲ್ಲ ಅಂದರೆ ಬೆಲ್ಲ ಸ್ಕಿಟ್ ಮಾಡಬಹುದು। ನೋಡಿ ಎಣ್ಣೆ ಬಿಡ್ತಾ ಇದೆ। ಈಗ ಹುರಿದಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿಯನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಒಂದು ಕಪ್ ಅಷ್ಟು ನೀರು ಇದಕ್ಕೆ ಹಾಕೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಬಂಕೆನೂ ಬರಲ್ಲ ತುಂಬಾ ಚೆನ್ನಾಗಿರುತ್ತೆ ಕಸ್ತೂರಿ ಮೇಥಿ ಈ ರೀತಿ ಪೌಡರ್ ಮಾಡಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಹಾಕ್ತಾ ಇದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ತಟ್ಟೆ ಮುಚ್ಚಿಬಿಟ್ಟು 2 ನಿಮಿಷ ಬೇಯಿಸೋಣ ನೋಡಿ 2 ನಿಮಿಷ ಆಗೋಯಿತು ಬೆಂದೋಗಿದೆ ಇದು ಚಪಾತಿ ಇಡ್ಲಿ ದೋಸೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಗ್ರೇವಿ ರೆಡಿ।